ಉಡುಪಿಯಲ್ಲಿ ಯಶಸ್ವಿಯಾಗಿ ನಡೆದ 5ನೇ ವರ್ಷದ ರಂಗಿನ ರಂಗೋಲಿ 2023 ರಂಗೋಲಿ ಬಿಡಿಸುವ ಸ್ಪರ್ಧೆ ದೈಜ್ವಲ್ಡ್ ಉಡುಪಿ ಕಿಶು ಎಂಟರ್ಪ್ರೈಸಸ್ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ರಂಗೋಲಿ ಬಿಡಿಸುವ ಸ್ಪರ್ಧೆಯ ಝಲಕ್ ನಿಮಗಾಗಿ ದೀಪಾವಳಿ ಸಂಭ್ರಮಕ್ಕೆ ಕಲೆ ನೀಡಿದ ರಂಗು ರಂಗಿನ ರಂಗೋಲಿ ರಂಗೋಲಿ ಪ್ರಿಯರಿಗೆ ಹೊಸ ವೇದಿಕೆ ಕಲ್ಪಿಸಿದ ರಂಗಿನ ರಂಗೋಲಿ 2023 ಕಲರ್ಫುಲ್ ರಂಗೋಲಿ ಸ್ಪರ್ಧೆಯಲ್ಲಿ ಪುಟಾಣಿಗಳ ಕಲರವ ದೀಪಾವಳಿಯು ಎಲ್ಲರ ಮನಮನೆಗಳಲ್ಲಿ ಸಂತಸ ಸಡಗರವನ್ನು ಹೊತ್ತು ತರುವ ಸುಸಂದರ್ಭದಲ್ಲಿಯೇ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ದೈಜ್ವಲ್ಡ್ ಉಡುಪಿ ಕಿಶು ಎಂಟರ್ಪ್ರೈಸಸ್ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಸಂಯುಕ್ತ ಆಶ್ರಯದಲ್ಲಿ ರಂಗಿನ ರಂಗೋಲಿ 2023 ರಂಗೋಲಿ ಬಿಡಿಸುವ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ನವೆಂಬರ್ 5ರಂದು ಕನ್ನರ್ಪಾಡಿಯ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಸ್ಪರ್ಧೆಯಲ್ಲಿ 16 ವರ್ಷದ ಒಳಗಿನ ಮತ್ತು 16 ವರ್ಷದ ಮೇಲ್ಪಟ್ಟ ವಿಭಾಗದಲ್ಲಿ ಹಲವಾರು ಮಂದಿ ಮಕ್ಕಳು ಮಹಿಳೆಯರು ಪುರುಷರು ಭಾಗವಹಿಸಿದರು ಕಾರ್ಯಕ್ರಮವನ್ನು ದೈಜ್ವಲ್ಡಿನ ಕುಂದಾಪುರ ಕನ್ನಡ ಹಾಸ್ಯ ಕಾರ್ಯಕ್ರಮವಾದ ಚೈಂಗ್ಪೈಂಗ್ ಖ್ಯಾತಿಯ ಕಲಾವಿದರಾದ ಲಿಖಿತಾ ಶೆಟ್ಟಿ ಬೂದಾಡಿ ದಿನೇಶ್ ಆಚಾರ್ಯ ಚೇಂಪಿ ನವೀನ್ ಡಿಸೋಜಾ ಉದ್ಘಾಟಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ದೈಜ್ವಲ್ಡ್ ಉಡುಪಿ ವರದಿಗಾರ ಜಸ್ಟಿನ್ ಡಿಸಿಲ್ವಾ ಸ್ವಾಗತಿಸಿ ವಿಡಿಯೋ ಎಡಿಟರ್ ಹಫಜ್ ರಶದ್ ವಂದಿಸಿದರು ರಂಗೋಲಿ ಅಂತ ಹೇಳಿದ್ರೆ ಇದೊಂಥರ ಜಾನಪದ ಕಲೆ ಈ ಜಾನಪದ ಕಲೆ ಇವತ್ತು ಒಂದು ಸ್ಪರ್ಧೆಯಾಗಿ ಮಾರ್ಪಾಡಾಗಿದೆ ನೀವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ ಬರೀ ಇದು ಸ್ಪರ್ಧೆಗೆ ಮಾತ್ರ ಸೀಮಿತ ಅಲ್ಲದೆ ನಿಮ್ಮ ಮನೆ ಎದುರು ಸಹ ನಾನು ಹಾಕ್ತೀನಿ ಅಂತ ನೀವು ಮತ್ತೆ ಕೇಳ್ಬೋದು ನಾನು ಹಾಕೋದಿಲ್ಲ ಆದರೂ ಸಹ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಓರೆ ಕೋರೆ ರೇಖೆಗಳನ್ನ ಹಾಕಿ ಏನೋ ಒಂದು ಹಾಕ್ತೀನಿ ರಂಗೋಲಿ ಆದರೆ ನೀವೆಲ್ಲ ಇಲ್ಲಿ ಸ್ಪರ್ಧೆಗೆ ಬಂದಿದ್ದೀರಾ ಅಂತ ಹೇಳಿದರೆ ನೀವು ದಿ ಬೆಸ್ಟಾಗಿ ಇಲ್ಲಿ ಬಂದಿರ್ತೀರಾ ಪ್ರತಿಯೊಬ್ಬರು ಬೆಸ್ಟಾಗಿರೋ ಕಾರಣ ಇಲ್ಲಿದ್ದೀರಾ ಸೊ ಮನೆ ಎದುರು ಸಹ ಅಕ್ಕಿ ಹುಡಿಯಿಂದ ರಂಗೋಲಿನ ಹಾಕಿ ಒಂದು ಸ್ವಲ್ಪ ಆ ಸಂಪ್ರದಾಯನ ಮುಂದೆ ತಗೊಂಡೋಗಿ ಅಂತ ಹೇಳ್ತೀನಿ ಹಾಗೆ ಮತ್ತೇನು ಹೇಳಲಿಕ್ಕಂತೇಳಿ ನನಗೆ ಅರ್ಥ ಗೊತ್ತಾಗ್ತಾ ಇಲ್ಲ ಸೊ ನೀವು ಬೆಸ್ಟ್ ಆಗಿರೋ ಕಾರಣ ನೀವು ಇಲ್ಲಿದ್ದೀರಾ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ರೀತಿಯಲ್ಲಿ ರಂಗಲ್ಲಿ ರಂಗೋಲಿ ಹಾಕಿ ಸ್ಪರ್ಧೆಯನ್ನು ಎಲ್ರಿಗೂ ವಿನ್ ಆಗುವಂಥ ಒಂದು ಚಾನ್ಸ್ ಸಿಗಲಿ ಅಂತ ಹೇಳ್ತಾ ಈ ರಂಗೋಲಿಯನ್ನು ನಾವು ಹಿಂದಿನಿಂದ ತೆಗೆದುಕೊಂಡು ಹೋದರೆ ತುಂಬ ಹಳೆ ಕಾಲದಲ್ಲಿ ಅದು ಬಂದಿದೆ ಎಳೆ ರಂಗೋಲಿ ಚುಕ್ಕಿ ರಂಗೋಲಿ ದೊಡ್ಡ ರಂಗೋಲಿ ಸರಳ ರೀತಿಯ ರಂಗೋಲಿ ಆ ಪ್ರತಿಯೊಂದು ಗೆರೆಗಳು ಸಹ ಕಂಪನವನ್ನು ಮೂಡಿಸ್ತದೆ ನಾವು ಆ ಸಗಣಿ ಸಾರಿಸಿದ ಒಂದು ನೆಲದ ಮೇಲೆ ರಂಗೋಲಿಯನ್ನು ಇಟ್ಟಾಗ ಅದರ ವೈಬ್ರೇಷನ್ಸ್ ಏನಿದೆ ಅದರಲ್ಲಿ ಧನಾತ್ಮಕ ನಾವು ಎಲ್ಲಿ ಬೆಳಕಿದೆ ಅಲ್ಲಿ ಕತ್ತಲು ಇದ್ದೇ ಇದೆ ಧನಾತ್ಮಕ ಮತ್ತು ಋಣಾತ್ಮಕ ಚಿಂತನೆಗಳು ಇದ್ದೇ ಇದೆ ಹಾಗಾಗಿ ಆ ಧನಾತ್ಮಕ ಚಿಂತನೆಗಳು ಏನಿದೆ ಅದು ಈ ರಂಗೋಲಿ ಬಿಡಿಸುವುದರಿಂದ ಬಣ್ಣಗಳನ್ನು ಹಚ್ಚುವುದರಿಂದ ನಮ್ಮ ಮನಸ್ಸು ಮತ್ತು ಆ ಮನೆ ಮತ್ತು ಇವೆಲ್ಲವೂ ಸಹ ರಂಗುರಂಗಾಗಿ ಕಾಣ್ತದೆ ಆದ್ದರಿಂದ ನಾವು ಧನಾತ್ಮಕ ಚಿಂತನೆಗಳು ನಮ್ಮಿಂದ ಹೊರಹೊಮ್ಮುತ್ತದೆ ನೆಗೆಟಿವಿಟಿ ಕಮ್ಮಿ ಆಗ್ತದೆ ಅನ್ನುವ ಭಾವನೆಗಳಿದೆ ಇನ್ನೊಂದು ಈಗ ನಾವು ದೀಪಾವಳಿಯ ಹೊಸ್ತಿಲಲ್ಲಿದ್ದೇವೆ ಎಲ್ಲರೂ ಸಹ ಗೊತ್ತುಂಟು ನರಕಾಸುರನನ್ನು ಶ್ರೀಕೃಷ್ಣ ಪರಮಾತ್ಮ ಕೊಂದು ಆ ಒಂದು ಸೂತಕದ ಛಾಯೆ ಆವರಿಸಿದಾಗ ಅದರ ವಿಜಯೋತ್ಸವಕ್ಕಾಗಿ ನಾವು ದೀಪಾವಳಿಯನ್ನು ಆಚರಿಸ್ತಾ ಇದ್ದೆವು ಸುಮಾರು 2 ಗಂಟೆಗಳ ಕಾಲಾವಕಾಶದಲ್ಲಿ ಸ್ಪರ್ಧಿಗಳು ರಂಗೋಲಿ ಪುಡಿ ಚುಕ್ಕಿಗಳ ಸಹಾಯದಿಂದ ರಂಗೋಲಿ ಬಿಡಿಸಿ ತಮ್ಮ ಸೃಜನಾತ್ಮಕ ಕೌಶಲ್ಯವನ್ನು ಮೆರೆದರು 16 ವರ್ಷದ ಒಳಗಿನ ವಿಭಾಗದಲ್ಲಿ ಅನ್ವಿತ ರೈ ಕಾರ್ಕಾಳ ಪ್ರಥಮ ಅದಿತಿ ಉಡುಪಿ ದ್ವಿತೀಯ ವೈಷ್ಣವಿ ಮಣಿಪಾಲ ತೃತೀಯ ಸ್ಥಾನ ಪಡೆದರು ಮಾತ್ರವಲ್ಲದೆ ಸ್ನೇಹ ಸೆಟ್ಟಿಗರ್ ಕೊಳಲಗಿರಿ ಪ್ರಾರ್ಥನಾ ಪಿ ಆಚಾರ್ಯ ಹಿರಿಯಡ್ಕ ಶಾನ್ವಿ ರವೀಂದ್ರ ಕಲ್ಯಾಣಪುರ ಸಮಾಧಾನಕರ ಬಹುಮಾನ ಪಡೆದುಕೊಂಡರು 16 ವರ್ಷದ ಮೇಲ್ಪಟ್ಟ ವಿಭಾಗದಲ್ಲಿ ಹರ್ಷಿತ್ ಬಂಟ್ವಾಳ ಪ್ರಥಮ ಮೇಘಶ್ರೀ ಕುಂಜಬೆಟ್ಟು ದ್ವಿತೀಯ ನಾಗೇಂದ್ರ ಕೋಟ ತೃತೀಯ ಸ್ಥಾನ ವಿಜೇತರಾದರು ಮಾತ್ರವಲ್ಲದೆ ವಿದ್ಯಾ ವಿಶ್ವೇಸ್ ಮಣಿಪಾಲ ಸುರೇಖಾ ಭಟ್ ಪರ್ಕಳ ಜ್ಯೋತಿ ಜಿ ಶೇಟ್ ಸಮಾಧಾನಕರ ಬಹುಮಾನ ಪಡೆದುಕೊಂಡರು ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ವಿಜೇತರಿಗೆ ಕ್ರಮವಾಗಿ 4,000 3,000 2,000 ರೂಪಾಯಿ ನಗದು ಬಹುಮಾನ ಟ್ರೋಫಿ ಮತ್ತು ಪ್ರಮಾಣ ಪತ್ರ ಮತ್ತು ಸಮಾಧಾನಕರ ಬಹುಮಾನ ವಿಜೇತರಿಗೆ ತಲಾ 1,000 ನಗದು ಟ್ರೋಫಿ ಮತ್ತು ಪ್ರಮಾಣ ಪತ್ರ ನೀಡಲಾಯಿತು ಇದು ಕಾಂಪಿಟೇಷನ್ ಅಂತ ಹೇಳಿದರೆ ಒಂದು ಸ್ಪರ್ಧಾತ್ಮಕ ಮನೋಭಾವ ನಾವು ಇಷ್ಟು ಪೇಷನ್ಸಲ್ಲಿ ಮನೆಯಲ್ಲಿ ಕೂಡ ಹಾಕೋದಿಲ್ಲ ಹಾಗಾಗಿ ಇಲ್ಲಿ ಒಂದು ಕಾಂಪಿಟೇಷನ್ ಅಂತ ಹೇಳಿದರೆ ಇಲ್ಲಿ ಬರ್ತೇನೆ
ಬರ್ತಿದ್ದೀವಿ. ನಾವು ಮತ್ತೆ ನಾನು 84ರಲ್ಲಿ ನನಗೆ ಮದುವೆ ಆಗಿದೆ. 85ನೇ ಇಸವಿಯಿಂದ ನಾನು ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀನಿ. ಯಾವಾಗಲೂ ನನಗೆ ಪ್ರೈಸ್ ಫಸ್ಟ್ ಪ್ರೈಜೇ ಬರ್ತಿತ್ತು. ಈಗ ಒಂದು 6-7 ವರ್ಷದಿಂದ ನಾನು ಹೋಗಲಿಲ್ಲ. ಇದು ಸಡನ್ನಾಗಿ ಡೈಜಿ ವರ್ಲ್ಡಿಂದ ನನಗೆ ಒಂದು ಮೆಸೇಜ್ ಬಂತು, ಹಾಗಾಗಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ನಂದು ಹಾಬಿಯಾಗಿ ನಾನು ಈ ರಂಗೋಲಿಯನ್ನು ನಾರ್ಮಲಿ ಎಲ್ಲಿಯಾದರೂ ಕಾಂಪಿಟೇಷನ್ಸ್ ಇದ್ದರೆ ಮತ್ತು ಮನೆಯಲ್ಲಿ ಫ್ರೀ ಇದ್ದ ಟೈಮಲ್ಲಿ ಮಾಡ್ಕೊಂಡು ಹೋಗ್ತಿರ್ತೇನೆ. ಸೊ ಡೈಜಿ ವರ್ಲ್ಡ್ ಅವರು ದೀಪಾವಳಿ ಪ್ರಯುಕ್ತ ಇವತ್ತು ಒಂದು ರಂಗೋಲಿ ಕಾಂಪಿಟೇಷನನ್ನು ತುಂಬ ಇಫೆಕ್ಟಿವ್ ವೇಯಲ್ಲಿ ಮಾಡಿದ್ದಾರೆ. ಆಲ್ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಖುಷಿಯಾಯಿತು. ಆ್ಯಕ್ಚುಲಿ ಗೌರ್ಮೆಂಟ್ ಅಫೀಷಿಯಲ್ಲು ಅನ್ಅಫೀಷಿಯಲಿ ಬಂದು ಅಟೆಂಡ್ ಮಾಡ್ತಿದ್ದೀನಿ. ಲಾಸ್ಟ್ ಇಯರ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ, ಈ ವರ್ಷ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇದು ನನಗೊಂಥರ ಸ್ವಲ್ಪ ವರ್ಕ್ ಪ್ರೆಷರಿಂದ ರಿಫ್ರೆಶ್ಮೆಂಟ್ ಥರ ಆಗ್ತದೆ. ಸೊ ಐ ಲವ್ ಟು ಡ್ರಾ ರಂಗೋಲಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಡಿಜಿ ವರ್ಲ್ಡ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ರಂಗೋಲಿ ನನಗೆ ಹೇಗೆ ಗೊತ್ತಂದರೆ ನಾನು ಮನೆಯಲ್ಲಿ ಹಾಕ್ತಿದ್ದೆ, ಮತ್ತು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಎಲ್ಲ ಇದ್ದಾಗ ಹೋಗ್ತಿದ್ದೆ, ಮತ್ತು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಇಂಟ್ರೆಸ್ಟ್ ಇದೆ, ಅದಕ್ಕೆ ಬಂದಿರೋದು. ಲೇಖಕಿ ಬರಹಗಾರ್ತಿ ಪೂರ್ಣಿಮಾ ಜನಾರ್ದನ್ ಮತ್ತು ಸಾಮಾಜಿಕ ಕಾರ್ಯಕರ್ತೆ ನೀತಾ ಪ್ರಭು ಸ್ಪರ್ಧೆಯ ತೀರ್ಪುಗಾರರಾಗಿ ಸಹಕರಿಸಿದರು. ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಉಪಪ್ರಾಂಶುಪಾಲೆ ರೀಟಾ ಕ್ವಾರ್ಟರ್ಸ್ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ತೀರ್ಪುಗಾರರೊಡಗೂಡಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಿದರು. ವಿಡಿಯೋ ಎಡಿಟರ್ ಮೀನಾಕ್ಷಿ ಸ್ವಾಗತಿಸಿ ಫೋಟೋ ಜರ್ನಲಿಸ್ಟ್ ಜೀವನ್ ಡಿಕಾಸ್ಟಾ ವಂದಿಸಿದರು. ನಿರೂಪಕಿ ಪ್ರಗತಿ ಪುತ್ರನ್ ಕಾರ್ಯಕ್ರಮ ನಿರೂಪಿಸಿದರು. ರಂಗುರಂಗಿನ ಸ್ಪರ್ಧೆಯನ್ನು ಕಿಶು ಎಂಟರ್ಪ್ರೈಸಸ್ ಆಡಳಿತ ನಿರ್ದೇಶಕರಾದ ಕಿಶೋರ್ ಗೊನ್ಸಾಲ್ವಿನ್ ಮತ್ತು ದೈಜ್ವರ್ಲ್ಡ್ ಉಡುಪಿ ವ್ಯವಸ್ಥಾಪಕರಾದ ಕೆವಿನ್ ರೋಡ್ರಿಗಸ್ ಅವರ ಮಾರ್ಗದರ್ಶನದಲ್ಲಿ ದೈಜ್ವರ್ಲ್ಡ್ ಉಡುಪಿ ಕಿಶು ಎಂಟರ್ಪ್ರೈಸಸ್ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು. ಏನಂದ್ರೆ ಇದೊಂದು ಕಾಂಪಿಟೇಷನ್ ಉಂಟಂದ್ರೆ ಇಷ್ಟು ವರ್ಷ ಗೊತ್ತಿರಲಿಲ್ಲ. ಇದು ಹೇಳಿದರು 5 ವರ್ಷದಿಂದ ಕಾಂಪಿಟೇಷನ್ ಆಗ್ತಾ ಉಂಟು ಅಂತ. ನಾನು ಯಾರೋ ಒಬ್ಬರು ಹೀಗೆ ನೀನು ರಂಗೋಲಿ ಬಿಡಿಸ್ತೀಯಲ್ಲ ಒಂದು ಹೋಗು ಅಂತೇಳಿ ಒಂದು ಇದನ್ನು ಕಲಿಸಿದ್ರು. ಮತ್ತು ಇಲ್ಲಿ ಬಂದು ನೋಡಿದರೆ ಇಷ್ಟು ಮಂದಿ ಇದ್ದಾರೆ, ಮತ್ತು ಕಾಂಪಿಟೇಷನೆಲ್ಲ ಆಯಿತು, ರಂಗೋಲಿ ಎಲ್ಲ ಬಿಡಿಸಿ ಆಯಿತು. ವ್ಯವಸ್ಥೆ ನೋಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮಾಡ್ತಾ ಈಗ ಅದೇ ಕೆಲಸವೇ ರಂಗೋಲಿ ಬಿಡಿಸೋದು ಆಗಿಬಿಟ್ಟಿದೆ. ಸುಮಾರು 5 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ. ನಾನು ಕೂಡ 5 ವರ್ಷಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಸೋಲು ಗೆಲುವು ಸೆಕೆಂಡ್ರಿ, ವಾಟ್ ಎವರ್ ವಿ ಹ್ಯಾವ್ ಲರ್ನ್ಡ್ ಇನ್ ಅವರ್ ಲೈಫ್ ವಿ ಆರ್ ಕ್ಯಾರಿಂಗ್ ಫಾರ್ವರ್ಡ್, ದಟ್ಸ್ ಇಟ್. ಈ ರಂಗೋಲಿ ಇಡೋದ್ರಿಂದ ನಮ್ಮನ್ನು ರೋಗ ರುಜಿನಗಳಿಂದ ದೂರ ಇಡಬಹುದು. ಈ ಒಂದು ರಂಗಿನ ರಂಗೋಲಿ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ತುಂಬ ಜನಪ್ರಿಯ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಸ್ಟ್ಯಾಂಡರ್ಡ್ ಒಂದು ಕಾಂಪಿಟೇಷನ್ ಮಾಡೋದು ಹೇಗೆ ಅಂತ ನಾವು ಡೈಜಿ ವರ್ಲ್ಡ್ನವರಿಂದ ಕಲಿಬೇಕು. ಯಾಕೇಳಿದರೆ ಇವತ್ತು ಅವ್ರು ಹೇಳಿದ ಹಾಗೆ ಅಲ್ಲಿ ಬಂದ ಸ್ಪರ್ಧಿಗಳು ಹಾಕಿದ ಒಂದೊಂದು ರಂಗವಲ್ಲಿಯೂ ಒಂದೊಂದು ಸೃಜನಾತ್ಮಕತೆಯನ್ನು ಕ್ರಿಯೇಟಿವಿಟಿಯನ್ನು ನಮಗೆ ಕಲಿಸಿಕೊಡ್ತಾ ಇತ್ತು. ಮನಸ್ಸಿಗೆ ಖುಷಿ ಕೊಡೋದು ಬೇರೆ, ಅದರಲ್ಲಿರುವ ಕ್ರಿಯೇಟಿವಿಟಿ ನಮ್ಮಲ್ಲಿ ಇರುವ ಕ್ರಿಯೇಟಿವಿಟಿಯನ್ನು ಜಾಸ್ತಿ ಮಾಡೋದು ಬೇರೆ, ಆ ಒಂದು ಅಂದ ನಮ್ಮನ್ನು ಸೂರೆಗೊಳ್ಳೋದು. ಹೀಗೆ ಒಂದು ರಂಗೋಲಿ ಯಾವೆಲ್ಲ ರೀತಿಯಲ್ಲಿ ಒಬ್ಬರ ಮನಸ್ಸನ್ನು ಅಪಹರಿಸ್ಬೋದು ಅಂತ ನಾವು ಇವತ್ತಿನ ಸ್ಪರ್ಧಿಗಳು ಹಾಕಿದ ರಂಗವಲ್ಲಿಯನ್ನು ನೋಡುವಾಗ ನೋಡ್ಕೊಳ್ಬೋದು. ನಾನು ಮತ್ತು ನೀತಾ ಮೇಡಮ್ ಮಾತಾಡ್ತಾ ಇದ್ದೆವು, ಸ್ವಲ್ಪ ಕಷ್ಟ ಆಗ್ತಾ ಉಂಟು ಅಂತ ಹೇಳಿಕೊಂಡು ಜಡ್ಜ್ಮೆಂಟ್ ಮಾಡಲಿಕ್ಕೆ. ಯಾಕೆ ಹೇಳಿದರೆ ಒಂದಕ್ಕಿಂತ ಒಂದು ಚಂದದ ರಂಗವಲ್ಲಿಯನ್ನು ಬಿಡಿಸಿ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಕಲಾತ್ಮತೆಯನ್ನು ಆ ಪ್ರಾವೀಣ್ಯತೆಯನ್ನು ತೋರಿದ ಎಲ್ಲ ಸ್ಪರ್ಧಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸುಂದರ ವೇದಿಕೆಯನ್ನು ಒದಗಿಸಿಕೊಟ್ಟ ಡೈಜಿ ವರ್ಲ್ಡ್ ಇವರಿಗೂ ಕೂಡ, ಈ ಮೀಡಿಯಾ ಪಾರ್ಟ್ನರ್ ಕೂಡ ಅವರಿಗೆ ಕೂಡ ನಮ್ಮ ಅಭಿವಾದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ರಂಗಿನ ರಂಗೋಲಿ 2023 ಸ್ಪರ್ಧೆಯಲ್ಲಿ ಕಲರ್ಫುಲ್ ರಂಗೋಲಿಗಳು ದೀಪಾವಳಿ ಹಬ್ಬದ ಸಂಭ್ರಮಕ್ಕೆ ಮೆರುಗು ನೀಡಿದೆ. ಸುಮಾರು 2 ಗಂಟೆಗಳ ಕಾಲಾವಕಾಶದಲ್ಲಿ ಸ್ಪರ್ಧಿಗಳು ರಂಗೋಲಿ ಪುಡಿ ಚುಕ್ಕಿಗಳ ಸಹಾಯದಿಂದ ರಂಗೋಲಿ ಬಿಡಿಸಿ ತಮ್ಮ ಸೃಜನಾತ್ಮಕ ಕೌಶಲ್ಯ ಮೆರೆದಿದ್ದಾರೆ. ಜಸ್ಟಿನ್ ಡಿಸಿಲ್ವಾ, ಉಡುಪಿ, ದೈಜ್ವರ್ಲ್ಡ್ 24/7.